ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಹೇಮಾಸ್ ವೆಜ್ ಕಿಚನ್. ಲೇಪಾಕ್ಷಿಯಲ್ಲಿ ದೇವರ ದರ್ಶನ ಎಲ್ಲ ಮುಗಿತು, ಊಟ ಎಲ್ಲ ಮುಗಿಸಿ ರೆಸ್ಟ್ ಎಲ್ಲ ತಗೊಂಡು ಈಗ ನಾವು ಮಂತ್ರಾಲಯದ ಕಡೆಗೆ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹೋಗೋ ದಾರಿಯಲ್ಲಿ ಪ್ರಕೃತಿ ತುಂಬಾ ಚೆನ್ನಾಗಿದೆ, ಸೌಂದರ್ಯವಾಗಿದೆ. ಆ ಸೌಂದರ್ಯವನ್ನು ಸವಿಯುತ್ತಾ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಲೇಪಾಕ್ಷಿಯಿಂದ ನಾವು ಅನಂತಪುರಂ ಡಿಸ್ಟಿಕ್ಗೆ ಫಸ್ಟ್ ಹೋಗಬೇಕು. ಅಲ್ಲಿಂದ ಮತ್ತೆ ಗುತ್ತಿ, ಆದೋನಿ ಆ ಊರುಗಳೆಲ್ಲ ಬರ್ತಾರತ್ತೆ, ಅದೆಲ್ಲ ಆದಮೇಲೆ ನಮಗೆ ಮಂತ್ರಾಲಯ ಬರೋದು. ಇಲ್ಲಿ ಹೋಗೋ ದಾರಿಯಲ್ಲಿ ನೋಡಿದ್ರೆ ಬರೀ ಹಚ್ಚ ಹಸಿರಾದಂಥ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸ್. ಇಲ್ಲಿ ಯಾವುದೇ ಭೂಮಿಯನ್ನು ಹಂಗೆ ವೇಸ್ಟ್ ಆಗಿ ಬಿಡ್ದಿರ, ಎಲ್ಲ ಭೂಮಿಯನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ವ್ಯವಸಾಯಕ್ಕಾಗಿ ಬಳಸ್ಕೊಂಡಿದ್ದಾರೆ. ನಮ್ಮ ಊರುಗಳಲ್ಲೆಲ್ಲ ನಾವು ಆದಷ್ಟು ಟ್ರ್ಯಾಕ್ಟ್ರಲ್ಲಿ ಎಲ್ಲ ನಾವು ಉಳುಮೆ ಎಲ್ಲ ಮಾಡೋದು ನೋಡ್ತೀವಿ. ಇಲ್ಲಿ ಆದಷ್ಟು ಎಲ್ಲ ಮನೆಗಳ ಹತ್ರನೂ ಹಸು ಎತ್ತುಗಳನ್ನು ಇಟ್ಕೊಂಡಿರ್ತಾರೆ ಈ ವ್ಯವಸಾಯಕ್ಕಾಗಿ. ನೋಡೋಕ್ಕೆ ತುಂಬಾ ಸಂತೋಷ ಅನಿಸುತ್ತೆ. ಸಾಯಂಕಾಲದ ಹೊತ್ತು ಒಂದು 4 ಗಂಟೆಗೆ ಹೋದರೆ ಎಲ್ಲರೂ ಎರಡೆರಡು ಎತ್ತುಗಳನ್ನು ಜೋಡಿ ಜೋಡಿಯಾಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಹೋಗೋ ದಾರಿಯಲ್ಲಿ ಹಂಗೆ ನಾವು ಈ ಅನಂತಪುರಂ ಹೈವೇಯಲ್ಲಿ ನಮಗೆ ಇಸ್ಕಾನ್ ಟೆಂಪಲ್ ಬರುತ್ತೆ. ಅದೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾವು ಬರೋವಾಗ ಸ್ವಲ್ಪ ಬೆಳಕಿರುತ್ತೆ, ಆ ಟೈಮಲ್ಲಿ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಫಸ್ಟು ಮಂತ್ರಾಲಯಕ್ಕೆ ಬೇಗ ಹೋಗಿ ಸೇರಬೇಕು ಅಂತ ನಾವು ಸ್ವಲ್ಪ ಫಾಸ್ಟಾಗಿ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ಯಾಕಂದರೆ ಮಂತ್ರಾಲಯದಿಂದ ಒಂದು 100 ಕಿಲೋಮೀಟರ್ಸ್ವರೆಗೂ ರೋಡು ಸ್ವಲ್ಪ ಚೆನ್ನಾಗಿರೋದಿಲ್ಲ, ಹಾಗಾಗಿ ಸ್ವಲ್ಪ ಬೆಳಕಿರೋಗೆ ನಾವು ಮಂತ್ರಾಲಯಕ್ಕೆ ಹೋಗಿ ಸೇರ್ಕೊಳ್ಳೋಣ ಅಂತ ಹೊರಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಮುಂದಗಡೆ ಹಂಗೆ ಹೋದರೆ ಇಲ್ಲಿ ದೊಡ್ಡದೊಂದು ಕಾರ್ ಕಂಪ್ನಿ ಇತ್ತು. ಹಂಗೆ ಇದು ಯಾವುದು ಅಂತ ನೋಡ್ಕೊಂಡು ಹೋಗ್ತಾ ಇದ್ದರೆ ಕಿಯಾ ಕಾರ್ ಕಂಪ್ನಿದಿದು. ಹತ್ರ ಹತ್ರ ಒಂದು 2 ಕಿಲೋಮೀಟ್ರ್ವರೆಗೂ ಇದು ಈ ಕಂಪ್ನಿ ಇದೆ. ಎರಡೂ ಕಡೆ ರೋಡ್ ಸೈಡ್ಗೆ ಆ ಕಡೆ ಈ ಕಡೆ ಎರಡೂ ಸೈಡು ಈ ಕಂಪ್ನಿ ಇತ್ತು. ಹೊಸದಾಗಿ ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ. ಅನಂತಪುರಂ ದಾಟಿದ ಮೇಲೆ ಈ ಗುತ್ತಿ ಮತ್ತು ಆದೋನಿ ಅನ್ನೋ ಊರುಗಳು ಬರುತ್ತೆ. ಅಲ್ಲೆಲ್ಲ ಮೇಯ್ನ್ ಆಕ್ಯುಪೇಷನ್ ಬಂದು ಇವರು ಹತ್ತಿ ಬೆಳೀತಾರೆ. ಯಾಕಂದರೆ ಇಲ್ಲಿ ಬಂದುಬಿಟ್ಟು ಬ್ಲಾಕ್ ಸಾಯಿಲ್ ಇರೋದು, ಅದಕ್ಕೆ ಸೂಟೇಬಲ್ ಆಗಿರುವ ಒಂದು ಕ್ರಾಪ್ ಅಂದರೆ ಅದು ಹತ್ತಿ. ಹಾಗೆ ಸ್ವಲ್ಪ ಮುಂದಗಡೆಗೆ ಹೋದರೆ ಅಲ್ಲಿ ತುಂಬಾ ಈ ವಿಂಡ್ ಮಿಲ್ಸ್ ಅನ್ನೋದು ಇತ್ತು. ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ವಿದ್ಯುತ್ ಉತ್ಪಾದನೆಗಾಗಿ ಈ ವಿಂಡ್ ಮಿಲ್ಸನ್ನು ಬಳಸ್ತಾರೆ. ಇದು ಅಷ್ಟೇ, ಒಂದು 2 ಕಿಲೋಮೀಟರ್ಸ್ವರೆಗೂ ನಮಗೆ ಕಾಣಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಹಿಡಿಸುತ್ತೆ, ಹೋಗಿ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ಇಲ್ಲಿ ಕೂಡ ನಾವು. ಅದೇ ರೀತಿ ಅಲ್ಲಲ್ಲಿ ನಮಗೆ ಈ ರೀತಿ ಒಂದು ದೊಡ್ಡ ದೊಡ್ಡ ಕಾಲುವೆ ಥರ ನೀರು ಹರಿತಾ ಇರತ್ತೆ. ಅದೇನಂತ ಕೇಳಿದರೆ ಈ ಪೋಲವರಂ ಪ್ರಾಜೆಕ್ಟ್ ಅಂತ ಆಂಧ್ರನಲ್ಲಿ ಸ್ಟಾರ್ಟ್ ಮಾಡಿದ್ರು. ಇದೇನಕ್ಕಂದರೆ ಅಲ್ಲಿ ಆಂಧ್ರನಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇರುತ್ತೆ, ಹಂಗಾಗಿ ಈ ವ್ಯವಸಾಯಕ್ಕಾಗಿ ವರ್ಷವಿಡೀ ನೀರಿನ ಕೊರತೆ ಇರಬಾರ್ದು ಅಂತ ಈ ರೀತಿ ಈ ಪ್ರಾಜೆಕ್ಟನ್ನು ಮಾಡಿದ್ದಾರೆ. ಇದು ವ್ಯವಸಾಯಕ್ಕೆ ಆಗಲಿ ಈ ಪ್ರಾಣಿಗಳಿಗೆ ನೀರಿಗೆ ಏನಕ್ಕೂ ಕೊರತೆ ಇಲ್ದಿರ, ವರ್ಷವಿಡೀ ಅವ್ರಿಗೆ ನೀರಿಗೆ ಪ್ರಾಬ್ಲಮ್ ಇಲ್ದಿರ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಅಲ್ಲಿರುವ ಮಕ್ಕಳೆಲ್ಲ ಪುಟ್ಟ ಪುಟ್ಟ ಮಕ್ಕಳು ಆ ನೀರಲ್ಲೆಲ್ಲ ಆಡ್ತಾ ಇದ್ದಿದ್ದು ನೋಡಿ ನಮಗೆ ತುಂಬಾ ಖುಷಿಯಾಯಿತು. ಅವರನ್ನು ಸುಮ್ಮನೆ ಹಂಗೆ ನೀರಿಗೆ ಹಂಗೆ ಜಿಗಿರು ಅಂತ ಹೇಳಿದ ತಕ್ಷಣ ಎಲ್ಲರೂ ಒಬ್ಬೊಬ್ಬರೇ ಬಂದು ನೀರಲ್ಲಿ ಜಿಗಿದು ಹಂಗೆ ಈಜಾಡ್ಕೊತಾ ಇದ್ದರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇದೇ ರೀತಿಯಾದ ಪ್ರಾಜೆಕ್ಟು ನಮ್ಮ ಕರ್ನಾಟಕದಲ್ಲೂ ಮಾಡಿದ್ರೆ ನಮ್ಮ ರೈತರಿಗೂ ವ್ಯವಸಾಯ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ದಿರ, ನೀರಿನ ಕೊರತೆ ಇಲ್ದಿರ ಅವರೂ ವ್ಯವಸಾಯವನ್ನು ಚೆನ್ನಾಗಿ ಮಾಡ್ಕೋಬೋದು ಅಂತ ನಾವು ಮಾತಾಡ್ಕೊಂಡು ಬರ್ತಾ ಇದ್ವಿ. ದಾರಿಯಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಮನೆಗಳು, ಆ ಎಲ್ಲ ಮನೆಗಳಲ್ಲೂ ಈ ರೀತಿ ಹಸುಗಳು ದನಗಳೆಲ್ಲ ಕಟ್ಟಿರ್ತಾರೆ. ಅದೇ ರೀತಿ ಮನೆ ಮುಂದೆಲ್ಲ ಈ ರೀತಿ ವ್ಯವಸಾಯ ಲ್ಯಾಂಡ್ಸ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ, ನಾವು ಜರ್ನಿ ಮುಗಿಸಿ ಆದಮೇಲೆ ದಾರಿಯಲ್ಲಿ ಒಂದು ಕಾಫಿ ಡೇ ಇತ್ತು, ಅಲ್ಲೋಗಿ ಸ್ವಲ್ಪ ಕಾಫಿ ಕುಡಿದು ಸ್ವಲ್ಪ ರೆಸ್ಟ್ ತಗೊಂಡು ಇನ್ನು ಸ್ವಲ್ಪ ಮುಂದೆ ಹೋದ್ವಿ. ಶ್ರೀ ರಾಘವೇಂದ್ರ ಸ್ವಾಮಿಯವರು ತಿಮ್ಮನ್ನ ಭಟ್ಟ ಮತ್ತು ಗೋಪಿಕಾಂಬ ಅನ್ನುವ ದಂಪತಿಗಳಿಗೆ 2ನೇ ಸಂತಾನವಾಗಿ ಹುಟ್ಟಿದವರು. ರಾಯರು 1595ರಲ್ಲಿ ಜನ್ಮಿಸಿರುವುದು. ವೆಂಕಟೇಶ್ವರ ಸ್ವಾಮಿ ಅನುಗ್ರಹದಿಂದ ಹುಟ್ಟಿರೋದ್ರಿಂದ ಇವ್ರಿಗೆ ವೆಂಕಟನಾಥ ಎಂಬುವ ಹೆಸರನ್ನು ಇಟ್ಟಿದ್ರು ಅವರು ಹುಟ್ಟಿದಾಗ. ಅವರ ಭಾವ ಲಕ್ಷ್ಮೀ ನರಸಿಂಹಚಾರಿ ಅವರ ಹತ್ರ ಪ್ರಾಥಮಿಕ ವಿದ್ಯೆಯನ್ನು ಮುಗಿಸ್ತಾರೆ. ಅದಾದ ಮೇಲೆ ಕುಂಭಕೋಣಂನಲ್ಲಿ ಇವರು ಶ್ರೀಮಠಂನಲ್ಲಿ ವಿದ್ಯಾರ್ಥಿಯಾಗಿ ಸೇರ್ತಾರೆ. 1614ರಲ್ಲಿ ಮಧುರೈಗೆ ಮತ್ತೆ ಮರಳಿ ಬಂದ ಮೇಲೆ ಸರಸ್ವತಿಬಾಯಿ ಇವರೊಂದಿಗೆ ಇವರ ವಿವಾಹವನ್ನು ಮಾಡಿಸ್ತಾರೆ. ಇವರಿಗೆ ಒಬ್ಬ ಮಗ ಕೂಡ ಹುಡ್ತಾರೆ, ಅವರ ಹೆಸರು ಲಕ್ಷ್ಮೀನಾರಾಯಣಾಚಾರ್ಯ. ಅದಾದಮೇಲೆ ಮತ್ತೆ ಇವರು ಕುಂಭಕೋಣಂಗೆ ಸೇರಿ ಸುಧೀಂದ್ರ ತೀರ್ಥರ ಹತ್ರ ಅಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಶಿಷ್ಯರಾಗಿ ಇವರು ಹೆಸರನ್ನು ಪಡೀತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ವೈದಿಕ ಶಾಸ್ತ್ರ, ಸಂಗೀತ, ವೇದಗಳಲ್ಲಿ ಎಲ್ಲದರಲ್ಲೂ ಒಳ್ಳೆಯ ಹೆಸರು ಮಾಡ್ತಾರೆ. ಹೀಗಿರುವಾಗ ಸುಧೀಂದ್ರ ತೀರ್ಥರು ತನ್ನ ಮಠದ ಜವಾಬ್ದಾರಿಯನ್ನೆಲ್ಲ ರಾಘವೇಂದ್ರ ಸ್ವಾಮಿಯವ್ರಿಗೆ ವರ್ಗಾಯಿಸ್ತಾರೆ.
ಈ ಸಮಯದಲ್ಲೇ ಅವರು ಮಧ್ವ ಸಿದ್ಧಾಂತವನ್ನು ಎಲ್ರಿಗೂ ಬೋಧಿಸ್ತಾರೆ, ಪ್ರಚಾರ ಮಾಡ್ತಾರೆ, ಮತ್ತು ಅವರ ಮಹಿಮೆಗಳನ್ನು ಪ್ರಪಂಚಕ್ಕೆಲ್ಲ ತಿಳಿಸ್ತಾರೆ. ಈ ಮಂತ್ರಾಲಯದ ಸ್ಪೆಷಾಲಿಟಿ ಏನೆಂದರೆ, ಈ ರೀತಿ ಹಸುಗಳನ್ನೆಲ್ಲ ಈ ರೀತಿ ದಾರಿಯಲ್ಲೇ ಬಿಟ್ಬಿಟ್ಟಿರ್ತಾರೆ, ಅದನ್ನು ಯಾರು ಏನೂ ಹಾನಿ ಮಾಡೋದಿಲ್ಲ. ಇನ್ನು ಅದಕ್ಕೇನಾದರೂ ನಮ್ಮ ಕೈಲಾದಷ್ಟು ಏನಾದರೂ ತಿಂಡಿ ತಿನಿಸುಗಳನ್ನು, ಹಣ್ಣು ಹಂಪಳ ಏನಾದರೂ ತಿನ್ನಿಸ್ಬೋದು, ತುಂಬಾ ಚೆನ್ನಾಗಿರತ್ತೆ ಇವುಗಳನ್ನು ನೋಡೋಕ್ಕೆ. ನಮ್ಮನೆಯಲ್ಲಂತೂ ಎಲ್ರಿಗೂ ಈ ಹಸುಗಳಂದರೆ ತುಂಬಾ ಇಷ್ಟ. ಹೋದಾಗೆಲ್ಲ ಬಾಳೆಹಣ್ಣು ಅದು ತೊಗೊಂಡೋಗಿ ಅವುಗಳಿಗೆ ಕೊಟ್ಟು ಸ್ವಲ್ಪ ಹೊತ್ತು ಅವುಗಳನ್ನು ಮಾತಾಡಿಸಿ ಅವುಗಳ ಹತ್ರ ಟೈಮ್ ಸ್ಪೆಂಡ್ ಮಾಡೋದು ನಮ್ಗೆ ಯಾವಾಗಲೂ ತುಂಬ ಇಷ್ಟ. ಈ ಮಂತ್ರಾಲಯದಲ್ಲಿ ಗೋಶಾಲೆಗಳನ್ನೋದು ತುಂಬ ಕಡೆ ನಿರ್ಮಿಸಿದ್ದಾರೆ. ಆ ಜಾಗದಲ್ಲಿ ಹೋಗಿ ನಾವು ಗೋವುಗಳಿಗೆ ಏನಾದರೂ ಡೊನೇಷನ್ ಮಾಡಬೇಕಿದ್ರೆ ಮಾಡ್ಬೋದು. ಅವುಗಳಿಗೆ ಏನಾದರೂ ನಾವು ತೊಗೊಂಡೋಗಿ ಹಣ್ಣು ಹಂಪಳು ಏನಾದರೂ ನಾವು ಡೊನೇಟ್ ಮಾಡೋಂಗಿದ್ರೆ ಕೂಡ ಮಾಡ್ಬೋದು. ಅಷ್ಟೇ, ಕೆಲವೊಂದು ಫೋಟೋಸ್ ಎಲ್ಲ ಇವುಗಳ ಜೊತೆ ಎಲ್ಲ ಇಟ್ಕೊಂಡ್ವಿ. ಅದಾದಮೇಲೆ ಈಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಬನ್ನಿ, ಈಗ ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣ ನಮಗೆ ರೈಟ್ ಸೈಡ್ಗೆ ಈ ರೀತಿ ಕೃಷ್ಣ ಅವತಾರದ ಒಂದು ಸ್ಟೋರಿ ಹೇಳೋ ಥರ ಒಂದು ಪಿಕ್ಚರ್ ಕ್ರಿಯೇಟ್ ಮಾಡಿದ್ದಾರೆ. ಶ್ರೀಕೃಷ್ಣ ನದಿಯಲ್ಲಿರುವ ವಿಷಕಾಲ ಸರ್ಪವನ್ನು ಸಂಹಾರ ಮಾಡುವಂಥ ಕಥೆಯನ್ನು ನಾವು ಭಾಗವತಂನಲ್ಲೇ ಓದಿರ್ತೀವಿ. ಅದೇ ಕಥೆಯನ್ನು ಇಲ್ಲಿ ಪಿಕ್ಚರಾಗಿ ಕ್ರಿಯೇಟ್ ಮಾಡಿದ್ದಾರೆ. ಈ ಕಡೆ ಗೋಪಾಲಕರೆಲ್ಲ ದೇವರನ್ನು ಬೇಡ್ಕೊತ ಇದ್ದಾರೆ ನೋಡಿ. ಇನ್ನೊಂದು ಕಡೆ ಯಶೋಧ ಮತ್ತು ನಂದ ಮಹಾರಾಜ ಮತ್ತು ಹಸುಗಳನ್ನು ಇಟ್ಕೊಂಡಿರುವ ಕೆಲವು ಗೋಪಾಲಕರು ಇವರೆಲ್ಲ ದೇವರನ್ನು ಬೇಡ್ಕೊತ ಇದ್ದಾರೆ, ಬಂದುಬಿಡು ವಿಷ ಸರ್ಪ ನಿನ್ನನ್ನು ತಿಂದಾಕತ್ತೆ ಅಂತ. ಅಲ್ಲಿಂದ ಸ್ವಲ್ಪ ಲೆಫ್ಟ್ ಸೈಡ್ ಬಂದರೆ ಮಾಂಚಾಲಮ್ಮ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ಈ ಕಡೆ ನಮಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಇದೆ. ಇದೇ ನಮ್ಮ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ. ಒಳಗಡೆ ಎಲ್ಲ ಫೋನ್ಗಳೆಲ್ಲ ತೊಗೊಂಡು ಹೋಗ್ಬಾರ್ದು, ಹಂಗಾಗಿ ಈ ಹೊರಗಡೆ ಮಾತ್ರ ನಿಮಗೆ ಒಂದು ವಿಡಿಯೋ ತೋರಿಸಿ ನೋಡಿ. ತುಂಬಾ ದೊಡ್ಡದಾಗಿದೆ ದೇವಸ್ಥಾನ. ದೇವಸ್ಥಾನದ ಸುತ್ತಲೂ ಪ್ರದರ್ಶನ ಮಾಡ್ಕೊಂಬರೋದು, ಉರುಳು ಸೇವೆ ಮಾಡೋದು, ಈ ರೀತಿಯೆಲ್ಲ ಮಾಡಿದ್ರೆ ನಮಗಿರುವ ಕಷ್ಟಗಳೆಲ್ಲ ತೀರೋಗುತ್ತೆ ಅನ್ನುವ ಒಂದು ನಂಬಿಕೆ ಇದೆ ಇಲ್ಲಿ. ಹಂಗಾಗಿ ತುಂಬ ಜನ ಇಲ್ಲಿ ಉರುಳು ಸೇವೆ ಮಾಡೋದು ಅದು ಇದು ಮಾಡ್ತಾಯಿದ್ರು. ನಾವು ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ, ಹಂಗಾಗಿ ಸ್ವಲ್ಪ ಬೇಗನೆ ದರ್ಶನ ಮುಗೀತು. ಸರಿ, ಹೊರಗಡೆ ಬಂದು ಈಗ ನಾವು ಇಲ್ಲಿ ಸ್ವಲ್ಪ ಶಾಪಿಂಗ್ ತುಂಬ ಚೆನ್ನಾಗಿರುತ್ತೆ, ದೇವ್ರ ಮನೆಗೆ ಬೇಕಾಗಿರುವ ಐಟಮ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ನಾನು, ಬಂದಮೇಲೆ ತೋರಿಸ್ತೀನಿ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಸ್ಟ್ಯಾಚು ಇರುತ್ತೆ, ಅಲ್ಲಿ ಎಲ್ಲರೂ ವಿಡಿಯೋಸು ಫೋಟೋಸು ಇಟ್ಕೊತಾ ಇದ್ರು. ನಾವು ಇಲ್ಲಿ ಕೆಲವೊಂದು ಫೋಟೋಸನ್ನು ಇಟ್ಕೊಂಡ್ವಿ. ಪ್ರತಿ ವರ್ಷ ನಾವು ಈ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ನಮಗೆ ಇಲ್ಲಿ ಬಂದು ಹೋದರೆ ಒಂದು ಮನಸ್ಸಿಗೆ ನೆಮ್ಮದಿ ಮತ್ತು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ನ್ಯೂ ಇಯರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಇಲ್ಲಿ ಬಂದು ಹೋಗೋದು ನಮಗೆ ಅಭ್ಯಾಸ. ಅದೇ ರೀತಿ ಈ ಸಲಿನೂ ನಮ್ಮ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಯಿತು. ಹಾಗೆ ಹೊರಗಡೆ ಬಂದರೆ ನೋಡಿ, ಶಾಪಿಂಗು ತುಂಬಾ ಚೆನ್ನಾಗಿದೆ, ಒಳ್ಳೆ ಒಳ್ಳೆ ಐಟಮ್ಸ್ ಸಿಗುತ್ತೆ ಇಲ್ಲೆಲ್ಲ. ಇಷ್ಟು ದೂರ ಬಂದು ನಮ್ಮ ತುಂಗಭದ್ರಾ ನದಿಯನ್ನು ನಾವು ನೋಡ್ದಿರ ಹೋದ್ರೆ ಚೆನ್ನಾಗಿರಲ್ಲ, ಹಂಗಾಗಿ ನದಿ ಕಡೆ ಈಗ ಹೊರಡ್ತಾ ಇದ್ದೀವಿ. ಮಳೆ ಎಲ್ಲ ಚೆನ್ನಾಗಿ ಬಿದ್ದಿರೋದ್ರಿಂದ ನದಿ ಚೆನ್ನಾಗಿ ಹರಿತಾ ಇದೆ. ಅದೇ ನಾವು ಸಮ್ಮರ್ ಟೈಮ್ಸಲ್ಲಿ ಬಂದರೆ ಇಲ್ಲಿ ನೀರು ಹರಿಯೋದು ಇಲ್ಲ, ಅದು ಅಲ್ದಿರ ಈ ದಡದಲ್ಲೆಲ್ಲ ಬಂದು ತುಂಬಾ ಕಲುಷಿತ ಮಾಡಿರ್ತಾರೆ, ನೋಡೋಕ್ಕೆ ಸ್ವಲ್ಪ ಕೂಡ ಹಿಡಿಸೋದಿಲ್ಲ. ಈ ಸರಿ ಹೋಗಿ ನೋಡೋಣ ಅಂತ ಬಂದ್ವಿ, ಚೆನ್ನಾಗಿ ನೀರು ಹರಿತಾ ಇತ್ತು, ಈ ಬೋಟಿಂಗ್ಸ್ ಎಲ್ಲ ಹೋಗ್ತಾ ಇತ್ತು, ತುಂಬಾ ಇಷ್ಟ ಆಯಿತು. ಸರಿ, ನಾವು ನೀರಿಗಿಳಿಯೋಣ ಅಂತ ನಾನು ನನ್ನ ಮಗಳು ಫಸ್ಟು ನೀರಲ್ಲಿ ಇಳಿದ್ಬಿಟ್ವಿ. ಈ ಕಲ್ಲು ಬಂಡೆಗಳೆಲ್ಲ ತುಂಬ ಜಾರೋದು ಬಿದ್ದೋಗೋದು ಹಂಗಾಗ್ತಾರೆ ಅಂತ ಒಂದು ದಾರಿ ಥರ ಮಾಡಿದ್ದಾರೆ, ಹಂಗಾಗಿ ಎಲ್ಲರೂ ಅಲ್ಲಿ ಕ್ಯೂ ಅಲ್ಲಿ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಇದು ಬೋಟ್ ಅಂತಾರ ಏನಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಇದರಲ್ಲಿ 4-5 ಜನ ಮಾತ್ರ ಹೋಗ್ಬೋದು. ಸರಿ, ಇದರಲ್ಲಿ ಹೋಗೋಣ ಅಂತ ಒಬ್ಬರಿಗೆ 30 ರೂಪಾಯಿ, 4 ಜನಕ್ಕೆ 120 ರೂಪಾಯಿ ಅಂತ ಹೇಳಿದ್ರು. ಹೋಗಿ ಒಂದು ರೌಂಡ್ ಓಡ್ಕೊಂಡು ಬರ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಈ ಫೀಲು. ಸೆಂಟ್ರ್ ನದಿಯಲ್ಲಿ ಹೋದಾಗ ನಮಗೆ ತುಂಬ ಚೆನ್ನಾಗಿರುತ್ತೆ. ಈ ದಡದಿಂದ ಆ ಕಡೆ ಇನ್ನೊಂದು ದಡ ಇರುತ್ತೆ, ಅಲ್ಲಿ ಹೋದರೆ ಅಲ್ಲೊಂದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ, ಅಲ್ಲಿ ಹೋಗ್ಬೋದು. ಹಂಗಿಲ್ಲ ಅಂದರೆ ನಾವು ಮತ್ತೆ ವಾಪಸ್ ಬಂದುಬಿಡ್ಬೋದು. ಇಲ್ಲಿ ನೋಡಿ, ಚಿಕ್ಕ ಮಕ್ಕಳೆಲ್ಲ ಚೆನ್ನಾಗಿ ಆ ನೀರಲ್ಲಿ ಆಡ್ತಾ ಇದ್ದಾರೆ, ಎಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ ಚೆನ್ನಾಗಿ.
ನೀವೇನಾದರೂ ಮಂತ್ರಾಲಯಕ್ಕೆ ಹೋಗುವ ಪ್ಲ್ಯಾನ್ ಇದ್ದರೆ ಇಂಥ ಟೈಮಲ್ಲಿ ಹೋಗಿ, ನೀರಿರೋ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೇನು ತುಂಬ ಹಿಡಿಸುತ್ತೆ. ಅದೇ ನಾವು ಸಮ್ಮರ್ ಹಾಲಿಡೇಸ್ಗೆ ಹೋದರೆ ನೀರು ಇರೋದಿಲ್ಲ, ನಾವು ಬರೀ ದೇವಸ್ಥಾನ ನೋಡಿದ್ರೆ ಮಕ್ಕಳಿಗೆ ಅಷ್ಟು ಎಂಜಾಯ್ಮೆಂಟ್ ಇರಲ್ಲ. ಹಾಗಾಗಿ ಸ್ವಲ್ಪ ಪ್ಲೇಸಸ್, ಅವ್ರಿಗೂ ಎಂಜಾಯ್ಮೆಂಟ್ ಇರುವಂಥ ಕೆಲವೊಂದು ಪ್ಲೇಸಸ್ ಇರೋ ಕಡೆ ನಾವು ಕರ್ಕೊಂಡೋಗಬೇಕು. ಅದು ಈ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನದಿಯಲ್ಲಿ ಪೂಜೆಗಳೆಲ್ಲ ಕೂಡ ಮಾಡ್ತಾಯಿದ್ರು ಕೆಲವರು. ಅಷ್ಟೇ, ನಮ್ಮ ಮಂತ್ರಾಲಯ ಟೂರ್ ಮುಗೀತು. ಈ ವಿಡಿಯೋ ನಿಮ್ಗೆ ಹಿಡಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.